ಇನ್ನು ಮುಂದಿನ ಕ್ಷೇತ್ರ ಬೊಮ್ಮನಹಳ್ಳಿ ಸತೀಶ್ ಶೆಟ್ಟಿ ಅವರು ಸತತವಾಗಿ ಹ್ಯಾಟ್ರಿಕ್ ಸಾಧಿಸಿದ್ದಾರೆ. 3 ಸಾರಿ ಗೆದ್ದವ್ರ ಮನುಷ್ಯ, ಕೆಲಸ ಮಾಡೋರೆ. ಸತೀಶ್ ಶೆಟ್ಟಿ ಹೋದ್ರೆ ಸಾವಿರಾರು ಜನ ಸೇರ್ತಾರೆ. ಆದ್ರೂ ಇತ್ತೀಚೆಗೆ ಡಿ ಬಾಸ್ ದರ್ಶನ್ ಕರ್ಕೊಂಡು ಬರ್ತಾರೆ. ಒಂದು 6-7 ತಿಂಗಳಿಂದ ಫುಲ್ ಕರ್ಕೊಂಡು ಬರ್ತಾರೆ. ಯಾಕೆ ಅಂದ್ರೆ ಇಲ್ಲಿ ದರ್ಶನ್ ಅವರ ಆಪ್ತ ಹೌದು, ಸ್ವಲ್ಪ ಜಗಳ ಕೂಡ ಮಾಡ್ಕೊಂಡಿರೋದು. ಉಮಾಪತಿ ಶ್ರೀನಿವಾಸ್ ಗೌಡ್ರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀನಿ ಅಂತ ಓಡಾಡ್ತಿದ್ದಾರೆ. ಕವಿತಾ ರೆಡ್ಡಿ ಅವರು ನನಗೆ ಟಿಕೆಟ್ ಅಂತ ಓಡಾಡ್ತಿದ್ದಾರೆ. ಎಪಿ ಇಂದ ಸೀತಾರಾಮ್ ಕಂಟೆಸ್ಟ್ ಮಾಡ್ತಾರೆ. ಬೊಮ್ಮನಹಳ್ಳಿಯಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಉಮಾಪತಿ ಗೌಡ ಬರ್ತಾ ಇರೋ ಕಾರಣ ಕ್ಷೇತ್ರ ರಂಗೇರ್ತಾ ಇದೆ. ಹಿಂದಿನಗಿಂತ ಜಾಸ್ತಿ ಉಮಾಪತಿ ಗೌಡರು ಬಂದಿಲ್ಲ ಅಂದ್ರೆ ಸತೀಶ್ ಗೌಡ್ರು ಓಡಾಡ್ಕೊಂಡಿರೋರು. ಉಮಾಪತಿ ಗೌಡರು ಬರ್ತಾ ಇರೋ ಕಾರಣ ಕಮಾನ್ ಬರ್ತಿದ್ದೀರಾ ಅನ್ಬಿಟ್ಟು ಅವ್ರ ಆಪೋಸಿಟ್ ದರ್ಶನ್ ಕರ್ಕೊಂಡು ಪ್ರಚಾರ ಮಾಡಿಸೋದು ಇವೆಲ್ಲ ನಡೀತಾ ಇದೆ ಅಲ್ಲಿ. ಬಟ್ ನನ್ಗೆ ಆಶ್ಚರ್ಯ ಏನು, 3 ಸಾರಿ ಗೆದ್ದಂತ ಸತೀಶ್ ರೆಡ್ಡಿ ಅವರು ಅವ್ರ ಕೆಲಸ ಕಾರ್ಯಗಳು ಮಾತಾಡಬೇಕು, ದರ್ಶನ್ ಅವ್ರನ್ನ ಯಾಕೆ ಕರ್ಕ ಬರ್ಬೇಕು ಅಂತ. ಅರ್ಥ ಆಯ್ತಾ ನಿಮ್ಗೆ? 3 ಸಾರಿ ಶಾಸಕ, ಮುಖ್ಯ ಸಚೇತಕ, ಸಾವಿರಾರು ಕೋಟಿ ಫಂಡ್ ತಂದು ಕೆಲಸ ಮಾಡೋರೆ, ಡೆವಲಪ್ಮೆಂಟ್ ಮಾಡೋರೆ, ಬೊಮ್ಮನಹಳ್ಳಿನಲ್ಲಿ ಡೆವಲಪ್ಮೆಂಟ್ ಮಾಡೋರೆ. ಈಗ ಇರ್ಬೇಕಾದ್ರೆ ಯಾಕೆ 15 ವರ್ಷ ಆಳ್ವಿಕೆ ಮಾಡಿದವ್ರು ದರ್ಶನ್ ಅವ್ರನ್ನ ಯಾಕೆ ಕರ್ಕ ಬರ್ಬೇಕು ಅನ್ನೋದು ನನ್ನ ಪ್ರಶ್ನೆ, ನನ್ನ ಕಾಡುವಂತ ಪ್ರಶ್ನೆ. 2ನೇದು, ಒಕ್ಕಲಿಗ ಸಮುದಾಯಕ್ಕೆ ಸೇರಂತ ಉಮಾಪತಿ ಗೌಡ ರೆಡ್ಡಿ ಮತ್ತೆ ಎಲ್ಲ ಒಕ್ಕಲಿಗನೇ ಬಟ್ ಅದ್ ರೆಡ್ಡಿ ಒಕ್ಕಲಿಗ ಈ ತರದೇನ ಕಥೆಗಳು ಬೇರೆ ಅಲ್ಲ. ನಮ್ಮ ಒಕ್ಕಲಿಗರು ಜಾಸ್ತಿ ಅವರನ್ನಾಗ ಹೋಗ್ತಾವನೆ ಅಂತ. ಈ ಉಮಾಪತಿ ಗೌಡ್ರ ಕತೆ ಹೆಂಗೆ ಗೊತ್ತಾ, ತಲೆ ಗಟ್ಟಿ ಆಗೈತೆ ಅಂತ ಬಂಡೆಗೆ ಚಚ್ಕೊಳ್ಳೋದು. ಇವ್ರು ಬಂಡೆಗೆಲ್ಲ ಕಬ್ಣಕ್ಕೆ ಚಚ್ಕತಾವ್ರೆ. ಯಾಕೆ ಸ್ವಾಮಿ ನಿಮ್ಗೆ ಕೆಲಸ ಯಾಕೆ ಹೋಗ್ತೀರಿ, ಬೊಮ್ಮನಹಳ್ಳಿಯ ಮುಂದಿನ ಶಾಸಕ ನಾನೇ, ಬರ್ದಿಟ್ ಕಳಿಸಿ ಅಂದ್ಬಿಟ್ಟು ಹೋಗ್ತಾವ್ರೆ. ಕವಿತಾ ರೆಡ್ಡಿ ಫೋನ್ ಮಾಡಿ, ಇಲ್ಲ ನಾನು ಕ್ಷೇತ್ರದಲ್ಲಿ ಓಡಾಡ್ತೀನಿ, ನನ್ನನ್ನು ಕನ್ಸಿಡರ್ ಮಾಡಿ ನೀವು, ನಮ್ಮ ಹೈಕಮಾಂಡ್ ನಾನು ಟಿಕೆಟ್ ತರ್ತೀನಿ ಅಂತ ಕವಿತಾ ರೆಡ್ಡಿ ಹೇಳ್ತಾರೆ. ಕಾಂಗ್ರೆಸ್ ಅಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ. ಬಿಜೆಪಿ ಬಹುತೇಕ ಸತೀಶ್ ರೆಡ್ಡಿ, ಎಪಿ ಇಂದ ಸೀತಾರಾಮ್ ಕಂಟೆಸ್ಟ್ ಮಾಡ್ತಾರೆ. ಇಲ್ಲಿ ಫೈಟ್ ಬಿಟ್ವೀನ್ ಉಮಾಪತಿ ಗೌಡ ವರ್ಸಸ್ ಸತೀಶ್ ರೆಡ್ಡಿ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಿಕೆಟ್ ಯಾರ ತರ ನೋಡ್ಬೇಕು. DK ಶಿವಕುಮಾರ್ ಉಮಾಪತಿ ಶ್ರೀನಿವಾಸ್ ಗೌಡ ಅಂತಾರೆ. ಈ ಸಂತೋಷ್ ಲಾಡ್ ಅಂಡ್ ಸಿದ್ದರಾಮಯ್ಯ ಟೀಮ್ ಇವರೆಲ್ಲ ಹೈಕಮಾಂಡ್ ಅವರು ಕವಿತಾ ರೆಡ್ಡಿ ಅಂತಾರೆ. ಬಟ್ ಬಿಫಾಮ್ ಯಾರು ತರ್ತಾರೆ ಅವ್ರು ಚುನಾವಣೆ ಮಾಡ್ತಾರೆ. ಬಿಫಾಮ್ ಬಂದ್ಮೇಲೆ ಕಣ ರಂಗಿರುವಂತ ಸಾಧ್ಯತೆ ದಟ್ಟವಾಗಿದೆ. ಸದ್ಯಕ್ಕೆ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ. ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.